ಮೆರವಣಿಗೆ ಸಾರಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ತಿಳ್ಕೊಡುಗೆ ಸಮಾರಂಭಕ್ಕೆ ನಮಗೆಲ್ಲರಿಗೆ ತುಂಬ ಹೃದಯದ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ನಿರ್ದೇಶಕರೇ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಂ ಎನ್ ಜನಾರ್ದನ್ ಸರ್ ಅವರೇ, ಅದೇ ರೀತಿಯಾಗಿ ಇತರ ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳೇ, ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕೆಂದು ನಮ್ಮೆಲ್ಲ ಉಪನ್ಯಾಸಕಗಳಲ್ಲೂ ಮಾನ್ಯ ನಿರ್ದೇಶಕರ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ. ಪ್ರಾರಂಭದಲ್ಲಿ ಸರ್ ನಾವು ಈ ಥರ ಕಾರ್ಯಕ್ರಮ ಮಾಡ್ತಿದ್ವಿ, ನಮಗೆ ಅವಕಾಶ ಕೊಡಬೇಕು, ಮತ್ತು ಯಾಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ವಿಶೇಷವಾಗಿ ನಾವು ಮಾಡಬೇಕಂತ ಹೇಳಿದ್ವಿ. ಯಾಕಂದರೆ ಇದು ಈ ಸ್ನಾತಕೋತ್ತರ ಕೇಂದ್ರದಲ್ಲಿ ಪ್ರಾರಂಭವಾದಂತಹ ಮೊದಲ ಬ್ಯಾಚ್ ಆಗಿರೋ ಕಾರಣಕ್ಕೆ ಇದನ್ನು ವಿಶೇಷವಾಗಿ ಮಾಡಬೇಕಂತ ಹೇಳಿ ಸರ್ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕಂತ ನಾವೆಲ್ಲ ಮನವಿ ಮಾಡಿಕೊಂಡಾಗ ಪ್ರೀತಿಯಿಂದ ಸರ್ ಒಪ್ಪಿಕೊಂಡು ಜೊತೆಗೆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿ ಅದಕ್ಕೆ ಏನೇ ಸಹಕಾರ ಬೇಕಾದ ನಾನು ತುಂಬ ಮನಸ್ಸಿಂದ ಅವಕಾಶ ಕೊಡ್ತೀನಿ, ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ನಮಗೆ ಒಪ್ಪಿಕೊಂಡು ಅವ್ರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಮ್ಮಿ. ಅದೇ ರೀತಿಯಾಗಿ ನಮಗೆ ಈ ಕಾರ್ಯಕ್ರಮ ಮಾಡಬೇಕಾದ ಒಂದು ಪ್ರಶ್ನೆ ಉಡ್ಡಿ ಅಂತಂದರೆ, ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಯಾರನ್ನಾಗಿ ಕರೆಯಬೇಕು ಅಂತಂದರೆ ಸರ್ ಕೂಡ ನಾವು ಸರ್ ಗಮನ ತಂದಾಗ ಸರ್ ಹೀಗೆ ಜನಾದ್ರಿ ಸರ್ ನಮ್ಮ ಕಾಲೇಜಿನ ಈ ಪ್ರವೇಶ ಅಡ್ಮಿಷನ್ಗೆ ತುಂಬ ಅನುಕೂಲ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟರು ಸರ್, ಅವ್ರು ಕಳಿಸಿದ್ರು ಚೆನ್ನಾಗಿರ್ತಾರೆ ಸರ್ ಅಂತ ಅವೆಲ್ಲ ಉಪನ್ಯಾಸಗಳಲ್ಲೂ ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವಶ್ಯವಾಗಿ ಆಗಲಿ. ಯಾಕಂತಂದರೆ ಅಂಥವ್ರನ್ನ ಕರೆಸಿದ ನಮ್ಮ ಕಾಲೇಜಿಗೆ ಇನ್ನೂ ಬೆಳವಣಿಗೆ ಅನುಕೂಲ ಆಗ್ತದೆ, ಅವ್ರು ಕೂಡ ಅದಕ್ಕೆ ಕೂಡ ಒಪ್ಪಿಗೆ ಪಟ್ಟು ಇವತ್ತು ಏನಾದರೂ ವಿಚಾರಣೆ ಅಂತ ಕಾರ್ಯಕ್ರಮ ನಡೀತಿದೆ ಅಂತಂದರೆ ಅದಕ್ಕೆ ನಮ್ಮ ಅವರೇ ನನಗೆ ಯು ಜಿ ಕೋರ್ಸನ್ನು ಪ್ರಾರಂಭ ಮಾಡೋ ಕಾರಣವೇ ಅವರು. ಭಾಳ ಖುಷಿ ವಿಚಾರ ಏನಂತಂದರೆ, ಅವತ್ತು ಯು ಜಿ ಕೋರ್ಸನ್ನು ಪ್ರಾರಂಭ ಮಾಡೋಕ್ಕೆ ವಿಶೇಷ ಅಧಿಕಾರಿಗಳಾಗಿದ್ದವರು ಅವರೇ ಆಗಿದ್ದರು, ಇವತ್ತು ಅದೇ ಮೊದಲ ಬ್ಯಾಚಿನ ಅಂತಿಮ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ಕಾರ್ಯಕ್ರಮವನ್ನು ವಹಿಸಿದವರು ಅವರಾಗಿದ್ದರು. ಅದು ದೊಡ್ಡ ಇನ್ನೊಂದು ವಿಶೇಷ ಖುಷಿ ವಿಚಾರ ಏನಂತಂದರೆ, ಅವತ್ತು ಸರ್ ಪ್ರಯತ್ನಪಟ್ಟು ಒಂದು 30 ವಿದ್ಯಾರ್ಥಿಗಳು ಅಷ್ಟು ಬೆಳಗ್ಗೆ ಅಷ್ಟು ವಿದ್ಯಾರ್ಥಿಗಳು ಇದ್ದರು ಅಷ್ಟೇ ಮೊದಲ ಬ್ಯಾಚಲ್ಲಿ, ಇವತ್ತು ಯು ಜಿ ವಿದ್ಯಾರ್ಥಿಗಳು 200 ಗಡಿಯನ್ನು ಕೂಡ ಈಗ ದಾಟಿದ್ದಾರೆ ಅಂತಲೇ ಹೇಳ್ಬೋದು. ಅವತ್ತು ಅವರೇನಾದ್ರು ಅದೇ ಆ ಪ್ರಯತ್ನ ಮಾಡದೇ ಇದ್ದಿದ್ರೆ ಇಲ್ಲಿ ನಮ್ಮಲ್ಲಿ ಈ ಸ್ನಾತಕೋತ್ತರ ಕೇಂದ್ರದಲ್ಲಿ ಯು ಜಿ ಕೋರ್ಸ್ಗಳನ್ನು ತರಗತಿಗಳನ್ನು ಪ್ರಾರಂಭ ಮಾಡೋಕ್ಕೆ ಆಗ್ತಿಲ್ಲ. ಭಾಳ ಎಲ್ಲ ವಿದ್ಯಾರ್ಥಿಗಳು ಹೆಮ್ಮೆ ಪಡಬೇಕಾದ ವಿಷಯ ಏನಂತಂದರೆ, ನಾವೆಲ್ಲ ಓದಬೇಕಾದ್ರೆ ಡಿಗ್ರಿ ಕಾಲೇಜ್ಗಳಲ್ಲೆಲ್ಲ ಓದಿದ್ವಿ, ನಮಗೆಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ಗಳ ಬಗ್ಗೆ ಮಾಹಿತಿ ಇಲ್ಲ, ಯೂನಿವರ್ಸಿಟಿ ಕ್ಯಾಂಪಸ್ ಗೊತ್ತಿರಲಿಲ್ಲ, ಈ ಕುಲಪತಿಗಳು ನಿರ್ದೇಶಕರಾಗಿ ಯಾವುದು ಗೊತ್ತಿರಲಿಲ್ಲ. ಆದರೆ ನಿಮ್ದೆಲ್ಲದೂ ಪುಣ್ಯ ಏನು ಯು ಜಿ ವಿದ್ಯಾರ್ಥಿಗಳು ಅಂತಂದರೆ, ನೀವು ನಿರ್ದೇಶಕ ಅದು ಸ್ನಾತಕೋತ್ತರ ಕೇಂದ್ರದ ಕ್ಯಾಂಪಸ್ಸಲ್ಲಿ ನೀವೆಲ್ಲ ಪದವಿಯನ್ನು ಕಲಿತು ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಸುಮಾರು ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ವಿ, ಕ್ರೀಡಾ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಆ ಕ್ರೀಡಾ ಸ್ಪರ್ಧೆಯ ಸಂಚಾಲಕರಾಗಿ ರಾಜನ್ ಸರ್ ಅವರು, ಅದೇ ರೀತಿಯಾಗಿ ಅಂತರ್ ಸರ್ ಅವರು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ವಿಶೇಷವಾಗಿ ನಡೆಸ್ಕೊಂಡ್ರು. ನಮ್ಮೆಲ್ಲ ವಿದ್ಯಾರ್ಥಿ ಬಳಗದವರು ಏನು ಪಡೆದ ಅಂತಂದರೆ, 4 ದಿನವೂ ಪಾಪ ಅವರಿಗೆಲ್ಲ ತುಂಬ ನಾವೇ ಹೇಳಿ 1 ದಿನವನ್ನು ತರಬೇತಿಗಳನ್ನು ತಪ್ಪಿಸಂಗಿಲ್ಲ, ಕಾರ್ಯಕ್ರಮವನ್ನು ತುಂಬ ವಿಶೇಷವಾಗಿ ಮತ್ತು ಯಶಸ್ವಿಯಾಗಿ ಮಾಡಬೇಕು. ಯಾಕಂತಂದರೆ ನಿರ್ದೇಶಕರಿಗೆ ಸೂಚನೆ ಕೊಟ್ಟಿದ್ರೆ ಯಾವುದೇ ರೀತಿಯ ಒಂದೇ ಒಂದು ಕುಂದು ಕೊರತೆ ಬರಲಾರ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಬೇಕು, ಜೊತೆಗೆ ಯಾವುದೇ ಸಮಸ್ಯೆ ಕೂಡ ಬರಬಾರ್ದು ಅಂತ. ಇನ್ನೊಂದು ಏನಂತಂದರೆ, ಇವತ್ತು ನಾವು ಅತಿಥಿಗಳ ಪರಿಚಯ ಮಾಡಿಕೊಡ್ಬೇಕಂತಂದ್ರೆ ಸರ್ ನಾವು ಮನೆ ಮಾಡಿಕೊಂಡು ಸರ್ ನಿಮ್ಮ ಬಗ್ಗೆ ಕೂಡ ನಾವು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿದ್ರು ಅಂತ ಕೇಳ್ಕೊಂಡಾಗ ಸರ್ ಅವರು ಪರಿಚಯ ನಮ್ಮಲ್ಲಿ ಯಾರಿಗೆ ಪರಿಚಯ ಮಾಡಿಕೊಡ್ತಿದೆ ಅಂತಂದ್ರೆ ಅವರ ವಿಶೇಷ ಹೆಂಗೆ ಹೆಸರಳಿದೆ ಅಂತಂದ್ರೆ, ಯಾರಾದರೂ ಅವ್ರ ಅತಿಥಿ ಪರಿಚಯ ಮಾಡಕ್ಕೆ ಆಯ್ತು ಮಾಡ್ಕೊಳ್ಳಿ ಅಂತ, ಆದ್ರೆ ಸರ್ ಒಪ್ಪಲಿಲ್ಲ, ಏ ಬೇಡ ಬೇಡ ಅಂತ. ಇಲ್ಲ ಸರ್ ನೀವು ಮುಂಚೆ ನಿರ್ದೇಶಕರಾಗಿದ್ದಾರೆ, ಈಗ ನೀವು ಬಂದು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋದು ತುಂಬ ಅವಶ್ಯ ಇದೆ, ಅವಶ್ಯವಾಗಿ ನಿಮ್ಮ ಬಗ್ಗೆ